ಖಡಕ್ ಸಿನಿಮಾದ ವೀಕ್ಲಿ ಅಪ್ಡೇಟ್ಸ್ಗೆ ಸ್ವಾಗತ ಸಿನಿಮಾ ರಂಗದ ಎಕ್ಸ್ಕ್ಲೂಸಿವ್ ಸುದ್ದಿಗಳನ್ನ ನಮ್ಮ ವೀಕ್ಲಿ ರೌಂಡ್ ಆಫ್ ವಿಡಿಯೋದಲ್ಲಿ ಹೇಳ್ತೀವಿ ಈ ವಾರ ಏನೇನು ನಡೀತು ಎಂತ ತಾಜಾ ಸುದ್ದಿಗಳಿದೆ ಅಂತ ಬನ್ನಿ ನೋಡ್ಕೊಂಬರೋಣ ಅನಿಮಲ್ ಕನ್ನಡ ಟ್ರೈಲರ್ ಸಂದೀಪ್ ರೆಡ್ಡಿ ವಾಂಗ ಅವರ ಅನಿಮಲ್ ಟ್ರೈಲರ್ ಕನ್ನಡ ವರ್ಷನ್ ಅಲ್ಲೂ ಕೂಡ ಮೊನ್ನೆ ರಿಲೀಸ್ ಆಯಿತು ಸಿನಿಮಾ ಇದೆ ಡಿಸೆಂಬರ್ ಒಂದಕ್ಕೆ ರಿಲೀಸ್ ಆಗ್ತಾ ಇದೆ ಕನ್ನಡ ವರ್ಷನ್ ಅನ್ನ ಕೆ ಎನ್ ಪ್ರೊಡಕ್ಷನ್ ರಿಲೀಸ್ ಮಾಡ್ತಾ ಇದ್ದಾರೆ ರಣ್ಬೀರ್ ಕಪೂರ್ ಆಕ್ಟ್ ಮಾಡಿರುವಂತಹ ಅನಿಮಲ್ ಟ್ರೈಲರ್ ನೋಡಿ ನಮಗೇನು ಅನ್ನಿಸ್ತು ಟ್ರೈಲರ್ನಲ್ಲಿ ಗಮನ ಸೆಳೆದಂತಹ ಅಂಶಗಳೇನು ಅನ್ನೋದನ್ನ ಹೇಳ್ತೀವಿ ಮೊದಲಿಗೆ ರಣ್ಬೀರ್ ಕಪೂರ್ ಅವರ ಪರ್ಫಾರ್ಮೆನ್ಸ್ ರಣ್ಬೀರ್ ಕಪೂರ್ ಪರ್ಫಾರ್ಮೆನ್ಸ್ ಸಿಕ್ಕಾಬಟ್ಟೆ ಇಂಟೆನ್ಸ್ ಆಗಿದೆ ಟ್ರೈಲರ್ನ ಶುರುವಿನಲ್ಲಿ ಬರುವಂತಹ ರಣಬೀರ್ ಹಾಗೂ ಅನಿಲ್ ಕಪೂರ್ನ ಸಂಭಾಷಣೆ ಒಂದು ವೈಬ್ರೇಷನ್ ಕೊಡುತ್ತೆ ರಣ್ಬೀರ್ ಅವರ ಲಾಂಗ್ ಹೇರ್ಸ್ ಬಿಯರ್ಡ್ ಲುಕ್ ಮತ್ತು ಅವರ ಬಾಡಿ ಲ್ಯಾಂಗ್ವೇಜ್ ಸಖತ್ ಆಗಿದೆ ಸಂದೀಪ್ ರೆಡ್ಡಿ ವಾಂಗಾ ಅವರು ಕಬೀರ್ ಸಿಂಗ್ ಆದ್ಮೇಲೆ ಮಾಡ್ತಿರುವಂತಹ ಸಿನಿಮಾನೇ ಅನಿಮಲ್ ಅನಿಮಲ್ ಟ್ರೈಲರ್ ನಲ್ಲಿ ಕಾಣಿಸೋ ಹಾಗೆ ಸೀನ್ ಗಳನ್ನ ಕೂಡ ತುಂಬಾ ಇಂಟೆನ್ಸ್ ಆಗಿ ಹೆಣ್ದಿದ್ದಾರೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೆಲವೊಂದು ಕಡೆ ಹಾಂಟಿಂಗ್ ಆಗಿದೆ ಮತ್ತೆ ಕೆಲವು ಕಡೆ ಕ್ರೇಜ್ ಆಗಿದೆ ಎಡಿಟಿಂಗ್ ನಲ್ಲಿ ಒಂದು ಪೇಸ್ ಹಾಗೂ ರಿದಮ್ ಅನ್ನ ಮೇಂಟೈನ್ ಮಾಡಿದ್ದಾರೆ ಎಡಿಟರ್ ಕಮ್ ಡೈರೆಕ್ಟರ್ ವಾಂಗಾ ಆ ಮಸಾಕರ್ ಸೀನ್ ಅಂತೂ ಬ್ರೂಟಲ್ ಆಗಿದೆ ಅರ್ಜುನ್ ರೆಡ್ಡಿ ತರಾನೇ ಇದ್ರಲ್ಲೂ ಹೀರೋ ಹಾಗೂ ಹೀರೋಯಿನ್ ಫ್ಯಾಮಿಲಿಗೆ ಒಂದು ಕ್ಲಾಸ್ ಇರುತ್ತೆ ಅವರ ಡ್ರೆಸ್ಸಿಂಗ್ ಕೋಡ್ ಬಾಡಿ ಲ್ಯಾಂಗ್ವೇಜ್ ಹಾಗೂ ಭಾಷೆ ಎಲ್ಲವೂ ಕ್ಲಾಸ್ ಆ ಮೆಷಿನ್ ಗನ್ ಶಾರ್ಟ್ ಮಾತ್ರ ಕೈತಿ ಕೆ ಜಿ ಎಫ್ ವಿಕ್ರಮ್ ಎಲ್ಲಾ ಕಡೆ ನೋಡಿ ನೋಡಿ ಸ್ವಲ್ಪ ಮೊನಾಟನಸ್ ಅಂತ ಅನಿಸ್ತಾ ಇದೆ ಬಾಬಿ ಡ್ಯೂಯಲ್ ಪರ್ಫಾರ್ಮೆನ್ಸ್ ಈ ಸಿನಿಮಾದ ಮತ್ತೊಂದು ಪ್ಲಸ್ ಆಗುವಂತಹ ಚಾನ್ಸ್ ಇದೆ ಅದು ಸಿನಿಮಾ ನೋಡಿದ ಮೇಲೆನೇ ಗೊತ್ತಾಗುತ್ತೆ ಅವ್ರನ್ನ ಮ್ಯೂಟ್ ವಿಲನ್ ಅಂತ ಕೂಡ ಕರೆದಿದ್ದಾರೆ ಆದ್ ನೋಡಬೇಕು ರಶ್ಮಿಕಾ ಪೋರ್ಷನ್ ಟ್ರೈಲರ್ ನಲ್ಲಿ ಕಮ್ಮಿ ಇದೆ ಟ್ರೈಲರ್ ಅಲ್ಲಿ ಬರುವಂತಹ ಅಪ್ಪನ ಹಾಡು ತುಂಬಾ ಚೆನ್ನಾಗಿದೆ ಕನ್ನಡದ ಡಬ್ಬಿಂಗ್ ಕ್ವಾಲಿಟಿ ಕೂಡ ಡೀಸೆಂಟ್ ಆಗಿದೆ ಸಿನಿಮಾ ರನ್ ಟೈಮ್ ಮೂರು ಗಂಟೆ ಇಪ್ಪತ್ತೊಂದು ನಿಮಿಷ ಇರೋದ್ರಿಂದ ಅಷ್ಟು ಹೊತ್ತು ಆಡಿಯನ್ಸ್ ನ ವಾಂಗ ಹಿಡಿದಿಡ್ತಾರ ಅನ್ನೋದೇ ಈಗ ಪ್ರಶ್ನೆ ಆಗಿದೆ ಇದಕ್ಕೆ ಉತ್ತರ ಸಿಗಬೇಕು ಅಂದ್ರೆ ಡಿಸೆಂಬರ್ ಒಂದಕ್ಕೆ ಅನಿಮಲ್ ರಿಲೀಸ್ ಆಗ್ತದೆ ಸಿನಿಮಾ ನೋಡಿ ಹೇಗಿದೆ ಅಂತ ರಿವ್ಯೂನ ನಿಮ್ ಮುಂದೆ ಹಿಡ್ತೀನಿ ಕಾಂತಾರ ಚಾಪ್ಟರ್ ಒನ್ ಫಸ್ಟ್ ಲುಕ್ ಇದು ಬರೀ ಬೆಳಕಲ್ಲ ದರ್ಶನ ಕಾಂತಾರ ರಿಲೀಸ್ ಆಗಿ ಹಿಸ್ಟ್ರಿಯನ್ನ ಕ್ರಿಯೇಟ್ ಮಾಡಿ ಒಂದು ವರ್ಷದ ಮೇಲಾಯಿತು ಕನ್ನಡದಲ್ಲಿ ರಿಲೀಸ್ ಆದಂತಹ ಸಿನಿಮಾ ದೇಶದಾದ್ಯಂತ ಗುರುತಿಸಿಕೊಂಡು ಬೇರೆ ಭಾಷೆಗಳಿಗೆ ಡಬ್ ಆಗಿ ಇತಿಹಾಸವನ್ನ ಕ್ರಿಯೇಟ್ ಮಾಡಿತ್ತು ಈ ಸಿನಿಮಾ ಆದ್ಮೇಲೆ ರಿಷಬ್ ಅವರ ನಿರ್ದೇಶನದ ಸಿನಿಮಾಗೆ ಇಡೀ ದೇಶನೇ ವೆಯ್ಟ್ ಮಾಡ್ತಾ ಇತ್ತು ಅದು ಕಾಂತಾರದ ಪ್ರೀಕ್ವೆಲ್ ಅಂತ ಗೊತ್ತಾದ ಮೇಲೆ ಎಲ್ರಿಗೂ ಕುತೂಹಲ ಕೂಡ ಹೆಚ್ಚಾಗಿದೆ ಈಗ ಕಾಂತಾರ ಚಾಪ್ಟರ್ ಒನ್ನ ಎಕ್ಸಿಕ್ಯೂಷನ್ ಟೈಮ್ ಬಂದೇ ಬಿಟ್ಟಿದೆ ಹೊಂಬಾಳೆ ಪ್ರೊಡಕ್ಷನ್ಸ್ನಲ್ಲಿ ರಿಷಬ್ ಶೆಟ್ಟಿ ಅವರ ನಟನೆ ಮತ್ತು ನಿರ್ದೇಶನದಲ್ಲಿ ಕಾಂತಾರ ಚಾಪ್ಟರ್ ಒನ್ನ ಫಸ್ಟ್ ಲುಕ್ ರಿಲೀಸ್ ಆಗ್ತಾ ಇದೆ ನವೆಂಬರ್ ಇಪ್ಪತ್ತೇಳು ಹನ್ನೆರಡು ಇಪ್ಪತ್ತೈದು ಪಿ ಎಮ್ಗೆ ಇದಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ ಫಸ್ಟ್ ಲುಕ್ ರಿಲೀಸ್ ಆದ ತಕ್ಷಣ ಶೂಟಿಂಗ್ ಕೂಡ ಆದಷ್ಟು ಬೇಗ ಕಮೆಂಟ್ಸ್ ಆಗಲಿದೆ ಆಮೇಲೆ ಕಾಂತಾರ ಈ ಬಾರಿ ಪ್ಯಾನ್ ವರ್ಲ್ಡ್ ಸಿನಿಮಾ ಆಗಿ ರಿಲೀಸ್ ಆಗ್ತಾ ಇದೆ ಕನ್ನಡ ಸೇರಿದಂತೆ ತಮಿಳು ತೆಲುಗು ಮಲಯಾಳಂ ಹಿಂದಿ ಬೆಂಗಾಳಿ ಹಾಗೂ ಇಂಗ್ಲಿಷ್ನಲ್ಲಿ ಕೂಡ ಕಾಂತಾರ ಬರ್ತಾ ಇದೆ ಸೊ ಫಸ್ಟ್ ಲುಕ್ ನೋಡೋದಕ್ಕೆ ನೀವು ರೆಡಿನಾ ಯಶ್ ನೈನ್ಟೀನ್ ಅಪ್ಡೇಟ್ ಸದ್ಯಕ್ಕಿಲ್ಲ ರಾಕಿಂಗ್ ಸ್ಟಾರ್ ಯಶ್ ಅವರ ಯಶ್ ನೈನ್ಟೀನ್ ಚಿತ್ರದ ಅಪ್ಡೇಟ್ ಸದ್ಯಕ್ಕಿಲ್ಲ ಅಂತ ಸ್ವತಃ ಯಶ್ ಅವರೇ ಹೇಳಿದ್ದಾರೆ ಜಿ ಈವೆಂಟ್ ನಲ್ಲಿ ಭಾಗಿಯಾಗಿದ್ದ ಯಶ್ ಅವರು ಯಶ್ ನೈನ್ಟೀನ್ ಅನೌನ್ಸ್ಮೆಂಟ್ ಸದ್ಯಕ್ಕಿಲ್ಲ ಅನ್ನೋದನ್ನ ಹೇಳಿದ್ದಾರೆ ಎಲ್ರು ಅವರವರೇ ಈಗ ಅಪ್ಡೇಟ್ ಬರುತ್ತೆ ಆಗ ಅಪ್ಡೇಟ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಅಡುಗೆ ರೆಡಿ ಆದ್ಮೇಲೆ ಬಡಿಸಬೇಕು ಅರ್ಧಂಬರ್ಧ ಬೆಂದಿರೋದನ್ನ ಬಡಿಸಬಾರ್ದು ಅಂತ ಹೇಳಿದ್ದಾರೆ ಸೊ ಅವರೇ ಹೇಳೋವರೆಗೂ ಯಶ್ ನೈನ್ಟೀನ್ ಅಪ್ಡೇಟ್ ಖಂಡಿತ ಇಲ್ಲ ಒಂದಷ್ಟು ಸುದ್ದಿಗಳು ಓಡಾಡ್ತಾ ಇದೆ ಆದರೂ ಅದು ಅವ್ರ ಕಡೆಯಿಂದನೇ ಅಫಿಷಿಯಲ್ ಆಗಿ ಬರೋವರೆಗೂ ಗ್ಯಾರಂಟಿ ಇಲ್ಲ ಮ್ಯಾಕ್ ಶೂಟಿಂಗ್ ಆಲ್ಮೋಸ್ಟ್ ಡನ್ ಕಿಚ್ಚಾ ಸುದೀಪ್ ಅವರು ಡೆಬ್ಯೂ ಡೈರೆಕ್ಟರ್ ವಿಜಯ್ ಅವರ ನಿರ್ದೇಶನದ ಮ್ಯಾಕ್ ಸಿನಿಮಾದ ಶೂಟಿಂಗ್ ನಲ್ಲಿ ಭಾಗಿಯಾಗಿದ್ದಾರೆ ಈ ಸಿನಿಮಾದ ಶೂಟಿಂಗ್ ತಮಿಳುನಾಡಿನ ಮಹಾಬಲಿಪುರಂ ಅಲ್ಲಿ ನಡೀತಾ ಇದ್ದು ನೈಂಟಿ ಪರ್ಸೆಂಟ್ ಟಾಕಿ ಪೋರ್ಷನ್ ಕಂಪ್ಲೀಟ್ ಆಗಿದೆ ಅನ್ನೋ ಇನ್ಫಾರ್ಮೇಶನ್ ಕೂಡ ಇದೆ ಸೊ ಸಿನಿಮಾ ಮುಂದಿನ ವರ್ಷದ ಫಸ್ಟ್ ಕ್ವಾರ್ಟರ್ ನಲ್ಲಿ ರಿಲೀಸ್ ಆಗುವಂತಹ ಚಾನ್ಸಸ್ ಇದೆ ಪೋಸ್ಟ್ ಪ್ರೊಡಕ್ಷನ್ ನಲ್ಲಿ ವಿ ಎಫ್ ಎಕ್ಸ್ ಕೆಲಸಗಳು ಏನಾದ್ರೂ ಇದ್ರೆ ಸ್ವಲ್ಪ ಡಿಲೇ ಆಗ್ಬೋದು ಸೊ ಸದ್ಯಕ್ಕೆ ಈಗ ಸುದೀಪ್ ಅವರು ಒಂದು ಕಡೆ ಮ್ಯಾಕ್ ಶೂಟಿಂಗ್ ಮತ್ತೊಂದು ಕಡೆ ಬಿಗ್ ಬಾಸ್ ಹಾಗೂ ಮತ್ತೊಂದು ಕಡೆ ಕೆಸಿಸಿಯಲ್ಲಿ ಬ್ಯುಸಿ ಆಗಿದ್ದಾರೆ ಕರ್ನಾಟಕ ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ ಇನ್ನೇನು ಶುರುವಾಗಲಿದ್ದು ಯಾವ ಯಾವ ಸ್ಟಾರ್ ಗಳು ಭಾಗಿಯಾಗ್ತಾರೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಶಿವಣ್ಣ ದುನಿಯಾ ವಿಜಯ್ ಗಣೇಶ್ ಧನಂಜಯ್ ಉಪ್ಪಿ ಧ್ರುವ ಸರ್ಜಾ ದಿನಕರ್ ಮುಂತಾದವರು ಕೆಸಿಸಿ ನಲ್ಲಿ ಭಾಗಿಯಾಗಬಹುದು ಇವ್ರ ಜೊತೆಗೆ ದಿಲ್ಶಾನ್ ಗಿಪ್ಸ್ ರೈನಾ ರಾಬಿನ್ ಉತ್ತಪ್ಪ ಮುಂತಾದವರು ಕೂಡ ಇರ್ತಾರೆ ಡಿಸೆಂಬರ್ ಇಪ್ಪತ್ತ್ ಮೂರಕ್ಕೆ ಸ್ಟಾರ್ಟ್ ಆಗುವಂತಹ ಕೆ ಸಿ ಸಿ ಮೂರು ದಿನ ನಡೆಯಲಿದೆ ಕಾಟೇರಾ ಲಾಸ್ಟ್ ಶೆಡ್ಯೂಲ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಕಾಟೇರಾ ಸಿನಿಮಾದ ಕೊನೆಯ ಹಂತದ ಶೂಟಿಂಗ್ ಮೈಸೂರಲ್ಲಿ ನಡೀತಾ ಇದೆ ಸದ್ಯದಲ್ಲೇ ತರುಣ್ ಸುಧೀರ್ ಅವರು ಕಾಟೇರಾ ಸಿನಿಮಾದ ಶೂಟಿಂಗ್ ಅನ್ನ ಮುಗಿಸಲಿದ್ದು ಕಾಟೇರಾ ಕೂಡ ಮುಂದಿನ ವರ್ಷದ ಫಸ್ಟ್ ಕ್ವಾರ್ಟರ್ ನಲ್ಲಿ ರಿಲೀಸ್ ಆಗ್ಬಹುದು ಡೈಲಾಗ್ ರೈಟರ್ ಮಾಸ್ತಿ ಅವರು ಹೇಳಿರೋ ಪ್ರಕಾರ ದರ್ಶನ್ ಅವರನ್ನ ಹಿಂದೆಂದು ನೋಡ್ರದ ರೀತಿಯಲ್ಲಿ ಕನ್ನಡದ ಆಡಿಯನ್ಸ್ಗಳು ನೋಡಬಹುದಂತೆ ಹಾಗೆ ಸದ್ಯದಲ್ಲೇ ಕಾಟೇರಾ ಸಿನಿಮಾದ ಸಾಂಗ್ಸ್ಗಳು ಕೂಡ ರಿಲೀಸ್ ಆಗಲಿದೆ ಅನ್ನೋದನ್ನ ಸಿನಿಮಾ ತಂಡ ತಿಳಿಸ್ಕೊಟ್ಟಿದೆ ಮಲಯಾಳಂನ ಸ್ಟಾರ್ ಜೊತೆಗೆ ಬಿ ಶೆಟ್ಟಿ ಆಕ್ಟರ್ ಡೈರೆಕ್ಟರ್ ಬಿ ಶೆಟ್ಟಿ ಅವರ ಸ್ವಾತಿ ಮುತ್ತಿನ ಮಳೆ ಹನಿಯ ರಿಲೀಸ್ ಆಗಿದೆ ಸಿನಿಮಾನ ಕ್ಲಾಸ್ ಆಡಿಯನ್ಸ್ ಇಷ್ಟಪಟ್ಟಿದ್ದಾರೆ ಇತ್ತೀಚೆಗೆ ರಿಲೀಸ್ ಆಗಿದ್ದಂತಹ ಟೋಬಿ ಅನ್ಕೊಂಡಷ್ಟು ಸಕ್ಸಸ್ ಅನ್ನ ಕಾಣಲಿಲ್ಲ ಆದರೆ ರಾಜ್ ಹಾಗೂ ಚೈತ್ರಾ ಆಚಾರ್ಯ ಅವರ ಪರ್ಫಾರ್ಮೆನ್ಸ್ಗೆ ಸಿಕ್ಕಾಪಟ್ಟೆ ಹೊಗಳಿಕೆಯನ್ನು ಬಂತು ಈಗ ಸದ್ಯಕ್ಕೆ ರಾಜ್ ಬಿ ಶೆಟ್ಟಿ ಶಿವಣ್ಣ ಹಾಗೂ ಉಪ್ಪಿಯವರು ಆಕ್ಟ್ ಮಾಡ್ತಾ ಇರುವಂತಹ ಅರ್ಜುನ್ ಜನ್ಯಾ ಅವರ ಡೈರೆಕ್ಷನ್ ನಲ್ಲಿ ಬರ್ತಾ ಇರುವಂತಹ ಫಾರ್ಟಿ ಫೈವ್ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇದ್ದಾರೆ ಈಗ ಬಂದಿರುವಂತಹ ಎಕ್ಸ್ಕ್ಲೂಸಿವ್ ಸುದ್ದಿ ಏನಪ್ಪಾ ಅಂದ್ರೆ ರಾಜ್ ಬಿ ಶೆಟ್ಟಿ ಅವರು ಮಲಯಾಳಂ ಸ್ಟಾರ್ ಮಮ್ಮೂಟಿ ಅವರ ಟರ್ಬೋ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇದಾರೆ ಇದನ್ನ ಮಮ್ಮೂಟಿ ಕಂಪನಿ ಪ್ರೊಡ್ಯೂಸ್ ಮಾಡ್ತಾ ಇದ್ದು ರಾಜ್ ಅವರು ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇರೋದನ್ನ ಸಿನಿಮಾ ಟೀಮ್ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದೆ ಇದು ರಾಜ್ ಬಿ ಶೆಟ್ಟರ ಎರಡನೇ ಮಲಯಾಳಂ ಸಿನಿಮಾ ರುದಿರಂ ಅನ್ನೋ ಮಲಯಾಳಂ ಸಿನಿಮಾದಲ್ಲೂ ರಾಜ್ ಬಿ ಶೆಟ್ಟಿ ಆಕ್ಟ್ ಮಾಡ್ತಾ ಇದ್ದಾರೆ ಕನ್ನಡದಲ್ಲಿ ರಾಜ್ ಶೆಟ್ರು ಚಾರ್ಲಿ ನಿರ್ದೇಶಕರಾದ ಕಿರಣ್ ರಾಜ್ ಜೊತೆಗೆ ಮುಂದಿನ ಸಿನಿಮಾ ಮಾಡಲಿದ್ದಾರೆ ಅನ್ನೋ ಸುದ್ದಿ ಕೂಡ ಇದೆ ಇದಾದ್ರೆ ನಿಜವಾಗ್ಲೂ ಒಳ್ಳೆ ಕೊಲಾಬ್ರೇಷನ್ ಕೈವಾ ರಿಲೀಸ್ ಡೇಟ್ ಜೈತೀರ್ಥ ಅವರ ಕೈವಾ ಸಿನಿಮಾದ ರಿಲೀಸ್ ಡೇಟ್ ಅನೌನ್ಸ್ ಆಗಿದೆ ಕೈವಾ ಸಾವಿರದ ಒಂಬೈನೂರ ಎಂಬತ್ ಮೂರರಲ್ಲಿ ಬೆಂಗಳೂರಿನಲ್ಲಿ ನಡೆದಂತಹ ಒಂದು ಸತ್ಯ ಘಟನೆ ಆಧಾರಿತ ಸಿನಿಮಾ ಧನ್ವೀರ್ ಹಾಗೂ ಮೇಘಾ ಶೆಟ್ಟಿ ಅವರು ನಟಿಸಿರುವಂತಹ ಕೈವಾ ಸಿನಿಮಾ ಇದೇ ಡಿಸೆಂಬರ್ ಎಂಟಕ್ಕೆ ರಿಲೀಸ್ ಆಗಲಿದೆ ನವೆಂಬರ್ ಇಪ್ಪತ್ತೇಳಕ್ಕೆ ಕೈವಾ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಲಿದ್ದು ಪ್ರೀ ರಿಲೀಸ್ ಈವೆಂಟ್ ಗ್ರ್ಯಾಂಡ್ ಆಗಿ ನಡೆಯಲಿದೆ ಈವೆಂಟ್ನಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಇರಲಿದ್ದಾರೆ ಇವ್ರ ಜೊತೆಗೆ ರಚಿತಾ ರಾಮ್ ಅಭಿಷೇಕ್ ಅಂಬರೀಶ್ ಚಿಕ್ಕಣ್ಣ ಇನ್ನು ಮುಂತಾದವರು ಇರಲಿದ್ದಾರೆ ಧನ್ವೀರ್ ಹಾಗೂ ಮೇಘಾ ಶೆಟ್ಟಿ ಜೊತೆಗೆ ಕಾರ್ತಿಕ್ ಜೈರಾಮ್ ಹಾಗೂ ದಿನಕರ್ ತೂಗ್ದೀಪ್ ಕೂಡ ಕೈವಾದಲ್ಲಿ ಪ್ರಾಮಿನೆಂಟ್ ರೋಲ್ಗಳನ್ನು ಮಾಡಿದ್ದಾರೆ ಬೆಲ್ ಬಾಟನ್ ನಂತರ ಜೈತೀರ್ಥ ಅವರ ಬನಾರಸ್ ಸಿನಿಮಾ ಆವರೇಜ್ ಹಿಟ್ ಆಯ್ತು ಕೈವಾ ಹಿಟ್ ಆಗುತ್ತಾ ಅಂತ ನಾವು ಕಾದ್ ನೋಡಬೇಕಾಗಿದೆ ಸತ್ಯಪ್ರಕಾಶ್ ಅವರ ಹೊಸ ಸಿನಿಮಾ ಎಕ್ಸ್ ಅಂಡ್ ವೈ ರಾಮಾರಾಮರೇ ಖ್ಯಾತಿಯ ಸತ್ಯಪ್ರಕಾಶ್ ಅವರು ತಮ್ಮ ಹೊಸ ಸಿನಿಮಾವನ್ನು ಅನೌನ್ಸ್ ಮಾಡಿದ್ದಾರೆ ಸಿನಿಮಾದ ಹೆಸರು ಎಕ್ಸ್ ಅಂಡ್ ವೈ ಎಕ್ಸ್ ಅಂಡ್ ವೈ ಅಂದ್ರೆ ಅದು ಎಕ್ಸ್ ಮತ್ತು ವೈ ಕ್ರೋಮೋಸೋಮ್ಸ್ ರೆಪ್ರೆಸೆಂಟ್ ಮಾಡುತ್ತೆ ಎಕ್ಸ್ ಎಕ್ಸ್ ಅಂದ್ರೆ ಹೆಣ್ಣು ಎಕ್ಸ್ ವೈ ಅಂದ್ರೆ ಗಂಡು ಅಂಡ್ ಸೈನ್ ಅನ್ನ ಒಂದು ಮಗು ತರ ತೋರಿಸಿದಾರೆ ಸೊ ಇದು ಈಗಲೂ ಗಂಡು ಮಗುನೇ ಬೇಕು ಅನ್ನೋ ತರ ಕತೆನ ಅಥವಾ ಬೇರೆ ಏನಾದ್ರೂ ವಿಷಯ ಇದೆಯಾ ಅನ್ನೋದು ಸಿನಿಮಾ ಬಂದಾಗಲೇ ಗೊತ್ತಾಗುತ್ತೆ ಟೈಟಲ್ ನ ಒಂಥರ ವಿಭಿನ್ನವಾಗಿ ಡಿಸೈನ್ ಮಾಡಿಸಿದ್ದಾರೆ ಟೈಟಲ್ ಪೋಸ್ಟರ್ ನಲ್ಲಿ ಸದ್ಯದಲ್ಲೇ ಶೋಭನ ರೊಮ್ಯಾನ್ಸಿಂಗ್ ಸೂನ್ ಅನ್ನೋ ಲೈನ್ಸ್ಗಳು ಒಂಥರ ಮಜುವಾಗಿದೆ ಈ ಸಿನಿಮಾದ ಬಗ್ಗೆ ಹೆಚ್ಚಿನ ಮಾಹಿತಿಗಳು ಸದ್ಯಕ್ಕೆ ಸಿಕ್ಕಿಲ್ಲ ಇವಿಷ್ಟು ಈ ವಾರದ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್ ಗಳು ಆದಷ್ಟು ಬೇಗ ಮತ್ತಷ್ಟು ಅಪ್ಡೇಟ್ಸ್ ಗಳನ್ನ ತಗೊಂಡು ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಕಂಟೆಂಟ್ ಬರೆದಿರೋದು ವಿನೋದನ್ ಕುಮಾರ್ ಮತ್ತು ಅದಕ್ಕೆ ಧ್ವನಿಯಾಗಿರೋದು ಮನು ಸೈನಿಂಗ್ ಆಫ್